ಏಡಿ ಹಿಡಿಯಲು ಹೋದ ಬಾಲಕ ನೀರು ಪಾಲಾದ ಘಟನೆ ಬ್ಯಾಡಗುಟ್ಟ ದಿಡ್ಡಳ್ಳಿ ನಿರಾಶ್ರಿತರ ಶಿಬಿರದ ಬಳಿ ನಡೆದಿದೆ. ಹಾರಂಗಿ ನಾಲೆಯಲ್ಲಿ ಏಡಿ ಹಿಡಿಯಲು ಬಾಲಕ ಇಳಿದಿದ್ದ ಎನ್ನಲಾಗಿದ್ದು ಸದ್ಗುರು ಅಯ್ಯಪ್ಪಸ್ವಾಮಿ ಶಾಲೆಯ ವಿದ್ಯಾರ್ಥಿ ಅನಿತ್ ಮೃತ ದುರ್ದೈವಿ. ಕುಶಾಲನಗರ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದ್ದು ಸ್ಥಳಕ್ಕೆ ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರ್ಗೌಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೃತ ಬಾಲಕನ ಕುಟುಂಬಕ್ಕೆ ಶಾಸಕರು ಸಾಂತ್ವನ ಹೇಳಿದ್ದು ಶವ ಸಂಸ್ಕಾರ ಪರಿಹಾರಕ್ಕೆ ಕ್ರಮ ವಹಿಸಲು ಸೂಚನೆ ನೀಡಿದ್ದಾರೆ. ಮಾಡಿ ಯಾರಿಗಾರ ಹೇಳಿ ಕಾರ್ಯಕ್ಕೆ ಏನಾದರೂ ಸಹಾಯ ಮಾಡೋಕ್ಕೆ ಏನಾದರೂ ಅನುಕೂಲ ಆಗುತ್ತೆ.